ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 14/3/2020. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಬಹಳ ಅದೃಷ್ಟವಂತರಾಗಿದ್ದೀರಿ. ಏಕೆಂದರೆ ನಿಮಗೆ ತಂದೆಯ ವಿನಃ ಮತ್ಯಾವುದೇ ಚಿಂತೆ ಇಲ್ಲ. ಈ ಬ್ರಹ್ಮ ತಂದೆಗಾದರೆ ಬಹಳಷ್ಟು ವಿಚಾರಗಳು ನಡೆಯುತ್ತಿರುತ್ತವೆ. ಪ್ರಶ್ನೆ: ತಂದೆಯ ಬಳಿ ಯಾರು ಸುಪುತ್ರ ಮಕ್ಕಳಾಗಿದ್ದಾರೆ, ಅವರ ಲಕ್ಷಣಗಳೇನು? ಉತ್ತರ: ಅವರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಿಸುತ್ತಿರುತ್ತಾರೆ, ಸೇವಾಧಾರಿಗಳಾಗಿರುತ್ತಾರೆ, ಒಳ್ಳೆಯ ರೀತಿಯಲ್ಲಿ ಓದಿ ಅನ್ಯರಿಗೂ ಓದಿಸುತ್ತಾರೆ, ತಂದೆಯ ಹೃದಯವನ್ನು ಏರಿರುತ್ತಾರೆ. ಇಂತಹ ಸುಪುತ್ರ ಮಕ್ಕಳು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ. ಯಾರು ಪೂರ್ಣ ಓದುವುದಿಲ್ಲವೋ ಅವರು ಅನ್ಯರನ್ನು ಹಾಳು ಮಾಡುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಗೀತೆ: ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಓಂ ಶಾಂತಿ. ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಮೂವರು ಮಕ್ಕಳಿರುತ್ತಾರೆ, ಮತ್ತೆ ಆಶೀರ್ವಾದವನ್ನು ಬೇಡುತ್ತಾರೆ. ಅದಂತೂ ಲೌಕಿಕದ ಮಾತಾಯಿತು. ಇದು ಲೌಕಿಕಕ್ಕಾಗಿ ಗಾನವಾಗಿದೆ. ಬೇಹದಿನದು ಯಾರಿಗೂ ತಿಳುವಳಿಕೆ ಇಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ನಾವು ಬೇಹದಿನ ತಂದೆಯ ಮಕ್ಕಳಾಗಿದ್ದೇವೆ. ಅವರು ಹದ್ದಿನ ಮಾತಾಪಿತರಾಗಿದ್ದಾರೆ. ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಎಂದು ಹಾಡುತ್ತಾರೆ. ಇಲ್ಲಿ ಇವರು ಬೇಹದಿನ ಮಾತಾಪಿತ ಆಗಿದ್ದಾರೆ. ಆ ಲೌಕಿಕ ತಾಯಿ ತಂದೆಯೂ ಸಹ ಮಕ್ಕಳನ್ನು ಸಂಪಾದನೆ ಮಾಡುತ್ತಾರೆ ಮತ್ತು ಶಿಕ್ಷಕರು ಓದಿಸುತ್ತಾರೆ. ಇಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇವರು ಅಲೌಕಿಕ ಮಾತಾಪಿತ, ಬೇಹದಿನ ಶಿಕ್ಷಕ, ಬೇಹದಿನ ಸದ್ಗುರು, ಪರಮ ತಂದೆ, ಪರಮ ಶಿಕ್ಷಕ, ಗುರುವಾಗಿದ್ದಾರೆ. ಸತ್ಯವನ್ನು ತಿಳಿಸುವ, ಸತ್ಯವನ್ನು ಕಲಿಸುವವರಾಗಿದ್ದಾರೆ. ಮಕ್ಕಳಲ್ಲಿ ನಂಬರ್ ವಾರಂತೂ ಇರುತ್ತಾರಲ್ಲವೇ? ಲೌಕಿಕದ ಮನೆಯಲ್ಲಿ ಇಬ್ಬರು ಅಥವಾ ಮೂವರು ಮಕ್ಕಳಿದ್ದರೆ ಅವರನ್ನು ಎಷ್ಟೊಂದು ಸಂಪಾಲನೆ ಮಾಡಬೇಕಾಗುತ್ತದೆ. ಇಲ್ಲಂತೂ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ, ಎಷ್ಟೊಂದು ಸೇವಾ ಕೇಂದ್ರಗಳಿಂದ ಇವರು ಇಂತಹವರಾಗಿದ್ದಾರೆ, ಇವರು ತಪ್ಪು ಮಾಡುತ್ತಾರೆ, ಇವರು ತೊಂದರೆ ಕೊಡುತ್ತಾರೆ, ಇವರು ವಿಘ್ನಗಳನ್ನು ಹಾಕುತ್ತಾರೆ ಎಂದು ಮಕ್ಕಳ ಸಮಾಚಾರಗಳಂತೂ ಬರುತ್ತಿರುತ್ತವೆ. ಚಿಂತೆಯಂತೂ ಬ್ರಹ್ಮ ತಂದೆಗೆ ಇದ್ದೇ ಇರುತ್ತದೆಯಲ್ಲವೇ? ಇವರು ಪ್ರಜಾಪಿತನಾಗಿದ್ದಾರಲ್ಲವೇ? ಎಷ್ಟೊಂದು ಮಂದಿ ಮಕ್ಕಳು, ಚಿಂತೆ ಇರುತ್ತದೆ. ಅಂದಮೇಲೆ ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಬಹಳ ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಇರಬಹುದು, ಏಕೆಂದರೆ ನಿಮಗೆ ಯಾವುದೇ ಚಿಂತೆ ಇಲ್ಲ. ಬ್ರಹ್ಮರವರಿಗಂತೂ ಸಾವಿರಾರು ಚಿಂತೆ ಇರುತ್ತದೆ. ಒಂದು ಚಿಂತೆಯಂತೂ ಇದ್ದೇ ಇದೆ, ಉಳಿದಂತೆ ಸಾವಿರಾರು ಚಿಂತೆಗಳಿವೆ. ಎಷ್ಟೊಂದು ಮಕ್ಕಳನ್ನು ಸಂಪಾಲನೆ ಮಾಡಬೇಕಾಗುತ್ತದೆ. ಮಾಯೆಯೂ ಸಹ ದೊಡ್ಡ ಶತ್ರುವಾಗಿದೆಯಲ್ಲವೇ? ಬಹಳ ಚೆನ್ನಾಗಿ ಕೆಲವರ ಚರ್ಮವನ್ನು ಸುಲಿದು ಬಿಡುತ್ತದೆ, ಕೆಲವರ ಮೂಗನ್ನು, ಕೆಲವರ ಜುಟ್ಟನ್ನು ಹಿಡಿದುಕೊಳ್ಳುತ್ತದೆ. ಇವರೆಲ್ಲರ ವಿಚಾರವಂತೂ ಬ್ರಹ್ಮ ತಂದೆಯು ಮಾಡಲೇಬೇಕಾಗುತ್ತದೆ. ಆದರೂ ಸಹ ಬೇಹದಿನ ತಂದೆಯ ನೆನಪಿನಲ್ಲಿರುತ್ತಾರೆ. ನೀವು ಬೇಹದಿನ ತಂದೆಯ ಮಕ್ಕಳಾಗಿದ್ದೀರಿ. ನಿಮಗೆ ತಿಳಿದಿದೆ, ನಾವು ತಂದೆಯ ಶ್ರೀಮತದಂತೆ ನಡೆದು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಏಕೆ ಪಡೆಯಬಾರದು? ಎಲ್ಲರೂ ಏಕರಸವಾಗಿ ನಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಇದು ಮತ್ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ. ಇದು ಬಹಳ ಉನ್ನತವಾದ ವಿದ್ಯೆಯಾಗಿದೆ. ರಾಜ್ಯ ಪದವಿಯು ಸಿಕ್ಕಿದ ಮೇಲೆ ಈ ರಾಜಧಾನಿಯು ಹೇಗೆ ಸ್ಥಾಪನೆಯಾಯಿತು ಎಂಬುದೇ ನೆನಪಿರುವುದಿಲ್ಲ. ಈ ರಾಜಧಾನಿಯು ಸ್ಥಾಪನೆಯಾಗುವುದು ಸಹ ಬಹಳ ವಿಚಿತ್ರವಾದುದಾಗಿದೆ. ಈಗ ನೀವು ಅನುಭವಿಗಳಾಗಿದ್ದೀರಿ. ಮೊದಲು ನಾವು ಏನಾಗಿದ್ದೆವು ಮತ್ತೆ ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡೆವು ಎಂಬುದು ಇವರಿಗೂ, ಅಂದರೆ ಬ್ರಹ್ಮರವರಿಗೂ ಸಹ ತಿಳಿದಿರಲಿಲ್ಲ. ಅದು ಈಗ ಅರ್ಥವಾಗಿದೆ. ನೀವು ಸಹ ಹೇಳುತ್ತೀರಿ, ಬಾಬಾ ತಾವು ಅದೇ ತಂದೆಯಾಗಿದ್ದೀರಿ. ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಈ ಸಮಯದಲ್ಲಿ ತಂದೆಯು ಬಂದು ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ.
ಈ ಸಮಯದಲ್ಲಿ ಭಲೆ ಯಾರೆಷ್ಟೇ ಲಕ್ಷಾಧಿಪತಿ ಕೋಟ್ಯಾಧಿಪತಿಯಾಗಿರಬಹುದು, ಆದರೆ ತಂದೆಯು ತಿಳಿಸುತ್ತಾರೆ, ಈ ಹಣ ಆಸ್ತಿ ಎಲ್ಲವೂ ಮಣ್ಣು ಪಾಲಾಗಲಿದೆ. ಉಳಿದಂತೆ ಸಮಯವೇ ಕಡಿಮೆ ಇದೆ. ಪ್ರಪಂಚದ ಸಮಾಚಾರವನ್ನಂತೂ ನೀವು ರೇಡಿಯೋದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಏನೇನು ನಡೆಯುತ್ತಿದೆ ಎಂಬುದನ್ನು ಕೇಳುತ್ತೀರಿ. ದಿನ ಪ್ರತಿದಿನ ಕಲಹಗಳು ಹೆಚ್ಚುತ್ತಲೇ ಹೋಗುತ್ತದೆ, ಸೂತ್ರವು ಗಂಟಾಗುತ್ತಲೇ ಇರುತ್ತದೆ, ಎಲ್ಲರೂ ಪರಸ್ಪರ ಹೊಡೆದಾಡಿ ಜಗಳವಾಡಿ ಸಾಯುತ್ತಾರೆ. ಈ ರೀತಿ ತಯಾರಿಗಳು ನಡೆಯುತ್ತಿದೆ. ಇದರಿಂದ ಯುದ್ಧವು ಆರಂಭವಾಯಿತೆಂದರೆ ಆಯಿತು ಎಂಬುದು ತಿಳಿದು ಬರುತ್ತದೆ. ಇದೇನು ನಡೆಯುತ್ತಿದೆ, ಏನಾಗಲಿದೆ ಎಂಬುದು ಪ್ರಪಂಚದವರು ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ಕೆಲವರಷ್ಟೇ ಇದನ್ನ ಸಂಪೂರ್ಣ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ ಮತ್ತು ಖುಷಿಯಲ್ಲಿರುತ್ತಾರೆ. ಈ ಪ್ರಪಂಚದಲ್ಲಿ ನಾವು ಇನ್ನೂ ಸ್ವಲ್ಪ ದಿನಗಳು ಮಾತ್ರವೇ ಇರುತ್ತೇವೆ. ಈಗ ನಾವು ಕರ್ಮಾತೀತ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ. ಪ್ರತಿಯೊಬ್ಬರೂ ತಮಗಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ನೀವಂತೂ ತಮಗಾಗಿ ಪುರುಷಾರ್ಥ ಮಾಡುತ್ತೀರಿ. ಯಾರೆಷ್ಟು ಮಾಡುವರೋ ಅಷ್ಟು ಫಲವನ್ನು ಪಡೆಯುತ್ತಾರೆ. ತಮ್ಮ ಪುರುಷಾರ್ಥವನ್ನ ಮಾಡಬೇಕು ಮತ್ತು ಅನ್ಯರಿಂದಲೂ ಪುರುಷಾರ್ಥ ಮಾಡಿಸಬೇಕು, ಮಾರ್ಗವನ್ನು ತಿಳಿಸಬೇಕು. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದು ಅಂದಾಗ ಈಗ ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ. ಆದ್ದರಿಂದ ಈ ವಿನಾಶಕ್ಕೆ ಮೊದಲೇ ನೀವು ಹೊಸ ಪ್ರಪಂಚಕ್ಕಾಗಿ ವಿದ್ಯೆಯನ್ನು ಓದಿರಿ. ಭಗವಾನ್ ವಾಚ, ನಾನು ನಿಮಗೆ ರಾಜಯುಗವನ್ನು ಕಲಿಸುತ್ತೇನೆ. ಮುದ್ದಾದ ಮಕ್ಕಳೇ, ನೀವು ಬಹಳಷ್ಟು ಭಕ್ತಿ ಮಾಡಿದ್ದೀರಿ. ಅರ್ಧಕಲ್ಪ ನೀವು ರಾವಣನ ರಾಜ್ಯದಲ್ಲಿ ಇದ್ದಿರಲ್ಲವೇ? ಯಾರಿಗೆ ರಾಮನೆಂದು ಕರೆಯಲಾಗುತ್ತದೆ? ರಾಮರಾಜ್ಯದ ಸ್ಥಾಪನೆ ಹೇಗಾಯಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಇದೆಲ್ಲವೂ ನೀವು ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಿ. ನಿಮ್ಮಲ್ಲಿಯೂ ಸಹ ಕೆಲವರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆಯ ಬಳಿ ಸುಪುತ್ರರು ಯಾರೆಂದರೆ, ಯಾರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಿಸುತ್ತಾರೆ, ಯಾರು ಸೇವಾಧಾರಿಗಳಾಗಿರುತ್ತಾರೆ, ಒಳ್ಳೆಯ ರೀತಿಯಲ್ಲಿ ಓದುತ್ತಾರೆಯೋ ಅವರೇ ತಂದೆಯ ಹೃದಯವನ್ನ ಗೆಲ್ಲುತ್ತಾರೆ. ಕೆಲವರು ಯೋಗ್ಯವಲ್ಲವಾದರೂ ಸಹ ಇರುತ್ತಾರೆ. ಕೆಲವರು ಸೇವೆಯ ಬದಲು ಸೇವಾಭಂಗ ಮಾಡುತ್ತಾರೆ. ಅವರು ತಂದೆಯಿಂದ ಅನ್ಯರ ಬುದ್ಧಿಯೋಗವನ್ನ ದೂರ ಮಾಡುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ನಾಟಕದ ಅನುಸಾರ ಇದೆಲ್ಲವೂ ಆಗಲೇಬೇಕಾಗಿದೆ. ಯಾರು ಸರಿಯಾಗಿ ಓದುವುದಿಲ್ಲವೋ ಅವರೇನು ಮಾಡುತ್ತಾರೆ? ಅನ್ಯರನ್ನು ಸಹ ಹಾಳು ಮಾಡಿಬಿಡುತ್ತಾರೆ. ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗುತ್ತದೆ, ತಂದೆಯನ್ನ ಅನುಕರಣೆ ಮಾಡಿ. ಮತ್ತು ಯಾರೆಲ್ಲ ಸೇವಾಧಾರಿ ಮಕ್ಕಳಿದ್ದಾರೆಯೋ, ತಂದೆಯ ಹೃದಯವನ್ನ ಗೆದ್ದಿರುತ್ತಾರೆಯೋ, ಅಂತಹವರ ಸಂಘವನ್ನ ಮಾಡಿ. ಯಾರ ಸಂಘ ಮಾಡುವುದೆಂದು ನೀವು ಬಲೆ ಕೇಳಬಹುದು. ಇಂತಹವರ ಸಂಘ ಒಳ್ಳೆಯದಾಗಿದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಅನೇಕರು ಇಂತಹವರ ಸಂಘ ಮಾಡುತ್ತಾರೆ, ಅವರಿಗೆ ಉಲ್ಟಾ ಬಣ್ಣ ಅಂಟಿಕೊಂಡು ಬಿಡುತ್ತದೆ. ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ, ದುರ್ಜನರ ಸಂಘ ಜಾಲಿ ಮುಳ್ಳಿನಂತೆ ಎಂಬ ಗಾಯನವಿದೆ. ಕೆಟ್ಟ ಸಂಘವನ್ನ ಸೇರಿದರೆ ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ. ಮನೆಯಲ್ಲಿಯೂ ಸಹ ದಾಸ ದಾಸಿಯರು ಬೇಕು, ಪ್ರಜೆಗಳು ಬೇಕು, ನೌಕರ ಚಾಕರರು ಎಲ್ಲರೂ ಬೇಕಲ್ಲವೇ? ಈಗ ಇಡೀ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು. ಆದ್ದರಿಂದ ಬೇಹದಿನ ತಂದೆಯು ಸಿಕ್ಕಿದ್ದಾರೆ ಅಂದ ಮೇಲೆ ಅವರ ಶ್ರೀಮತದಂತೆ ನಡೆಯಿರಿ. ಇಲ್ಲವಾದರೆ ಸುಮ್ಮನೆ ಪದವಿ ಭ್ರಷ್ಟರಾಗಿ ಬಿಡುತ್ತೀರಿ. ಇದು ವಿದ್ಯೆಯಾಗಿದೆ. ಇದರಲ್ಲಿ ಈಗ ಅನುತ್ತೀರ್ಣರಾದರೆಂದರೆ ಜನ್ಮ ಜನ್ಮಾಂತರಕ್ಕೆ ಕಲ್ಪ ಕಲ್ಪಾಂತರಕ್ಕಾಗಿ ಅನುತ್ತೀರ್ಣರಾಗಿ ಬಿಡುತ್ತೀರಿ. ಚೆನ್ನಾಗಿ ಓದುತ್ತೀರೆಂದರೆ ಕಲ್ಪ ಕಲ್ಪವೂ ಚೆನ್ನಾಗಿ ಓದುತ್ತೀರಿ. ಪದವಿಯಿಂದಲೇ ತಿಳಿಯುತ್ತದೆ ಇವರೇನೂ ಓದುತ್ತಿಲ್ಲ. ಏನೂ ಓದುತ್ತಿಲ್ಲ ಅಂದರೆ ಪದವಿಯು ಹೇಗೆ ಸಿಗುವುದು? ಇವರು ಓದುತ್ತಿಲ್ಲವೆಂಬುದು ತಿಳಿಯಬಹುದಾಗಿದೆ. ನಾವು ಸರ್ವಿಸ್ ಮಾಡುವುದಿಲ್ಲ. ನಮಗಿಂತಲೂ ಬುದ್ಧಿವಂತರು ಅನೇಕರಿದ್ದಾರೆ. ಬುದ್ಧಿವಂತರನ್ನೇ ಭಾಷಣಕ್ಕಾಗಿ ಕರೆಯುತ್ತಾರೆ. ಅಂದಾಗ ಅವಶ್ಯವಾಗಿ ಯಾರು ಬುದ್ಧಿವಂತರಾಗಿರುತ್ತಾರೆಯೋ ಅವರು ಶ್ರೇಷ್ಠ ಪದವಿಯನ್ನೇ ಪಡೆಯುತ್ತಾರೆ. ನಾವು ಅಷ್ಟು ಸೇವೆಯನ್ನ ಮಾಡುವುದಿಲ್ಲ, ಆದ್ದರಿಂದ ಉತ್ತಮ ಪದವಿಯನ್ನ ಪಡೆಯಲು ಸಾಧ್ಯವಿಲ್ಲ.
ಶಿಕ್ಷಕರಂತೂ ವಿದ್ಯಾರ್ಥಿಗಳನ್ನ ತಿಳಿದುಕೊಂಡಿರುತ್ತಾರಲ್ಲವೇ? ಪ್ರತಿನಿತ್ಯವೂ ಓದಿಸುತ್ತಾರೆ, ಅವರ ಬಳಿ ರಿಜಿಸ್ಟರ್ ಇರುತ್ತದೆ, ವಿದ್ಯೆ ಮತ್ತು ಕ್ಯಾರೆಕ್ಟರ್ ರಿಜಿಸ್ಟರ್ ಇರುತ್ತದೆ. ಇಲ್ಲಿಯೂ ಹಾಗೆ. ಇದರಲ್ಲಿ ಮುಖ್ಯವಾದುದು ಯೋಗದ ಮಾತಾಗಿದೆ. ಯೋಗವು ಚೆನ್ನಾಗಿದ್ದರೆ ನಡವಳಿಕೆಯು ಚೆನ್ನಾಗಿರುತ್ತದೆ. ವಿದ್ಯೆಯಲ್ಲಿ ಕೆಲವೊಮ್ಮೆ ಅಹಂಕಾರವು ಬಂದು ಬಿಡುತ್ತದೆ. ಇದರಲ್ಲಿ ನೆನಪಿನ ಗುಪ್ತ ಪರಿಶ್ರಮ ಪಡಬೇಕಾಗಿದೆ. ಆದ್ದರಿಂದಲೇ ಬಾಬಾ, ನಾವು ಯೋಗದಲ್ಲಿ ಇರುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಅನೇಕರು ದೂರು ಬರೆಯುತ್ತಾರೆ. ತಂದೆಯು ತಿಳಿಸಿದ್ದಾರೆ, ಯೋಗ ಎಂಬ ಶಬ್ದವನ್ನು ತೆಗೆದುಹಾಕಿ. ಯಾವ ತಂದೆಯಿಂದ ಆಸ್ತಿಯು ಸಿಗುವುದೋ ಅವರನ್ನೇ ನೀವು ನೆನಪು ಮಾಡುವುದಿಲ್ಲವೇ? ಆಶ್ಚರ್ಯಕರವಾಗಿದೆ. ಹೇ ಆತ್ಮಗಳೇ, ನೀವು ತಂದೆಯಾದ ನನ್ನನ್ನೇ ನೆನಪು ಮಾಡುವುದಿಲ್ಲವೇ? ನಾನು ನಿಮಗೆ ಮಾರ್ಗವನ್ನು ತಿಳಿಸಲು ಬಂದಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿ, ಆಗ ಈ ಯೋಗ ಅಗ್ನಿಯಿಂದ ಪಾಪಗಳು ಭಸ್ಮವಾಗುತ್ತವೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡಲು ಹೋಗುತ್ತಾರೆ. ಕುಂಭಮೇಳದಲ್ಲಿ ತಣ್ಣೀರಿನಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ. ಎಷ್ಟೊಂದು ಕಷ್ಟವನ್ನು ಸಹಿಸುತ್ತಾರೆ. ಇಲ್ಲಂತೂ ಯಾವುದೇ ಕಷ್ಟವಿಲ್ಲ. ಯಾರು ಒಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಒಬ್ಬ ಪ್ರಿಯತಮನ ಸತ್ಯಸತ್ಯ ಪ್ರಿಯತಮೆಯರಾಗಿ ನೆನಪು ಮಾಡುತ್ತಿರುತ್ತಾರೆ. ತಿರುಗಾಡಲು ಹೋಗುತ್ತಾರೆಂದರೂ ಸಹ ತೋಟದಲ್ಲಿ ಕುಳಿತುಕೊಂಡು ಏಕಾಂತದಲ್ಲಿ ನೆನಪು ಮಾಡುತ್ತಾರೆ. ಪರಚಿಂತನೆಯ ವಾರ್ತಾಲಾಪದಲ್ಲಿರುವುದರಿಂದ ವಾಯುಮಂಡಲವು ಹಾಳಾಗುತ್ತದೆ. ಆದ್ದರಿಂದ ಸಮಯವು ಸಿಕ್ಕಿದಾಗ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿ. ಸುಂದರ ಸತ್ಯ ಪ್ರಿಯತಮನ ಪ್ರಿಯತಮೆಯರಾಗಿ. ತಂದೆಯು ತಿಳಿಸುತ್ತಾರೆ, ದೇಹದಾರಿಯ ಭಾವಚಿತ್ರವನ್ನು ಇಟ್ಟುಕೊಳ್ಳಬೇಡಿ, ಕೇವಲ ಒಬ್ಬ ಶಿವ ತಂದೆಯ ಚಿತ್ರವನ್ನು ಇಟ್ಟುಕೊಳ್ಳಿ, ಅವರನ್ನು ನೆನಪು ಮಾಡಬೇಕು. ಒಂದು ವೇಳೆ ಸೃಷ್ಟಿಚಕ್ರವನ್ನು ನೆನಪು ಮಾಡುತ್ತಾ ಇದ್ದರೆ ತ್ರಿಮೂರ್ತಿ ಮತ್ತು ಗೋಲಾದ ಚಿತ್ರವು ಸಹ ಬಹಳ ಚೆನ್ನಾಗಿದೆ. ಇದರಲ್ಲಿ ಸಂಪೂರ್ಣ ಜ್ಞಾನವಿದೆ. ಸ್ವದರ್ಶನ ಚಕ್ರಧಾರಿ ಎಂಬುದು ನಿಮ್ಮ ಅರ್ಥಸಹಿತವಾದ ಹೆಸರಾಗಿದೆ. ಯಾರಾದರೂ ಹೊಸಬರು ಈ ಹೆಸರನ್ನು ಕೇಳಿದರೆ ಅವರಿಗೆ ಅರ್ಥವಾಗುವುದಿಲ್ಲ. ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ನಿಮ್ಮಲ್ಲಿಯೂ ಸಹ ಕೆಲವರು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆ. ಅನೇಕರು ಇಂತಹವರಿದ್ದಾರೆ, ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಅವರು ತಮ್ಮ ಆಹಾರ ಅಂದರೆ ಖಜಾನೆಯನ್ನ ತಾವೇ ಕೆಡಿಸಿಕೊಳ್ಳುತ್ತಾರೆ. ವಿದ್ಯೆಯು ಬಹಳ ಸಹಜವಾಗಿದೆ. ತಂದೆಯು ತಿಳಿಸುತ್ತಾರೆ, ಶಾಂತಿಯಿಂದ ನೀವು ವಿಜ್ಞಾನದ ಮೇಲೆ ಜಯಗಳಿಸಬೇಕಾಗಿದೆ. ಸೈಲೆನ್ಸ್ ಮತ್ತು ಸೈನ್ಸ್ ಒಂದೇ ರಾಶಿಯಾಗಿದೆ. ಮಿಲಿಟರಿಯಲ್ಲಿಯೂ ಸಹ 3 ನಿಮಿಷಗಳ ಕಾಲ ಸೈಲೆನ್ಸ್ನಲ್ಲಿ ಇರುತ್ತಾರೆ. ಮನುಷ್ಯರು ಸಹ ನಮಗೆ ಶಾಂತಿ ಬೇಕೆಂದು ಬಯಸುತ್ತಾರೆ. ಈಗ ನಿಮಗೆ ತಿಳಿದಿದೆ, ಸಂಪೂರ್ಣ ಶಾಂತಿಯ ಸ್ಥಾನವು ಬ್ರಹ್ಮಾಂಡವಾಗಿದೆ. ಆ ಬ್ರಹ್ಮ ಮಹಾತತ್ವದಲ್ಲಿ ನಾವಾತ್ಮಗಳು ಸಹ ಬಹಳ ಸೂಕ್ಷ್ಮ ಬಿಂದುವಿನ ರೂಪದಲ್ಲಿರುತ್ತೇವೆ. ಆ ಎಲ್ಲ ಆತ್ಮಗಳ ವೃಕ್ಷವು ಬಹಳ ವಿಚಿತ್ರವಾಗಿರಬಹುದಲ್ಲವೇ? ಭ್ರುಕುಟಿಯ ನಡುವೆ ಹೊಳೆಯುತ್ತಿರುವ ನಕ್ಷತ್ರವೆಂದು ಮನುಷ್ಯರು ಹೇಳುತ್ತಾರೆ. ಬಹಳ ಚಿಕ್ಕದಾದ ಚಿನ್ನದ ತಿಲಕವನ್ನ ಮಾಡಿಸಿ ಇಟ್ಟುಕೊಳ್ಳುತ್ತಾರೆ. ಆತ್ಮವು ಬಿಂದುವಾಗಿದೆ. ತಂದೆಯೂ ಸಹ ಅವರ ಅಂದರೆ ಬ್ರಹ್ಮರವರ ಆತ್ಮದ ಪಕ್ಕದಲ್ಲಿಯೇ ಬಂದು ಕುಳಿತುಕೊಳ್ಳುತ್ತಾರೆ. ಸಾಧು ಸಂತ ಮೊದಲಾದವರು ಯಾರು ತಮ್ಮ ಆತ್ಮದ ಬಗ್ಗೆ ತಿಳಿದುಕೊಂಡಿಲ್ಲ? ಆತ್ಮವನ್ನೇ ಕುರಿತು ತಿಳಿದುಕೊಂಡಿಲ್ಲವೆಂದರೆ ಪರಮಾತ್ಮನನ್ನ ಹೇಗೆ ತಿಳಿದುಕೊಳ್ಳುತ್ತಾರೆ? ಕೇವಲ ನೀವಾತ್ಮಗಳೇ ಆತ್ಮ ಮತ್ತು ಪರಮಾತ್ಮನನ್ನ ಅರಿತಿದ್ದೀರಿ. ಯಾವುದೇ ಧರ್ಮದವರು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಹೇಗೆ ಇಷ್ಟು ಚಿಕ್ಕ ಸೂಕ್ಷ್ಮ ಆತ್ಮವು ಸಂಪೂರ್ಣ ಪಾತ್ರವನ್ನ ಅಭಿನಯಿಸುತ್ತದೆ ಎಂಬುದನ್ನ ನೀವೇ ತಿಳಿದುಕೊಂಡಿದ್ದೀರಿ. ಬಹಳಷ್ಟು ಸತ್ಸಂಗವನ್ನ ಮಾಡುತ್ತಾರೆ, ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ. ಈ ಬ್ರಹ್ಮರವರು ಸಹ ಬಹಳ ಮಂದಿ ಗುರುಗಳನ್ನ ಮಾಡಿಕೊಂಡಿದ್ದರು. ಈಗ ತಂದೆಯು ತಿಳಿಸುತ್ತಾರೆ, ಇವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಜ್ಞಾನ ಮಾರ್ಗದ ಗುರು ಒಬ್ಬರೇ ಆಗಿದ್ದಾರೆ. ಡಬಲ್ ಕಿರೀಟಧಾರಿ ರಾಜರ ಮುಂದೆ ಸಿಂಗಲ್ ಕಿರೀಟಧಾರಿ ರಾಜರು ತಲೆಬಾಗುತ್ತಾರೆ, ನಮಸ್ಕರಿಸುತ್ತಾರೆ. ಏಕೆಂದರೆ ಡಬಲ್ ಕಿರೀಟಧಾರಿ ರಾಜರು ಪವಿತ್ರರಾಗಿದ್ದರು. ಆ ಪವಿತ್ರ ರಾಜರ ಮಂದಿರಗಳೇ ಮಾಡಲ್ಪಟ್ಟಿವೆ. ಪತಿತರು ಹೋಗಿ ಅವರ ಮುಂದೆ ತಲೆಬಾಗುತ್ತಾರೆ. ಆದರೆ ಇವರು ಯಾರು, ನಾವೇಕೆ ತಲೆಬಾಗುತ್ತೇವೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ.
ಸೋಮನಾಥನ ಮಂದಿರವನ್ನ ಕಟ್ಟಿಸಿದರು, ಈಗ ಪೂಜೆಯನ್ನು ಮಾಡುತ್ತಾರೆ. ಆದರೆ ಬಿಂದುವಿನ ಪೂಜೆಯನ್ನ ಹೇಗೆ ಮಾಡುವುದು, ಬಿಂದುವಿಗೆ ಮಂದಿರವು ಹೇಗಾಗುವುದು, ಇವು ಬಹಳ ಗುಹ್ಯ ಮಾತುಗಳಾಗಿವೆ. ಗೀತೆಯಲ್ಲಿ ಈ ಮಾತುಗಳಿಲ್ಲ. ಯಾರು ಸ್ವಯಂ ಮಾಲೀಕನಾಗಿದ್ದಾರೆಯೋ ಅವರೇ ಇದನ್ನ ತಿಳಿಸಿಕೊಡುತ್ತಾರೆ. ಹೇಗೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಪಾತ್ರವು ನಿಗದಿಯಾಗಿದೆ ಎಂಬುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಿ. ಆತ್ಮವು ಅವಿನಾಶಿಯಾಗಿದೆ, ಪಾತ್ರವೂ ಅವಿನಾಶಿಯಾಗಿದೆ. ಆಶ್ಚರ್ಯವಲ್ಲವೇ? ಇವೆಲ್ಲವೂ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ, ಮಾಡಿ ಮಾಡಲ್ಪಟ್ಟು ಮತ್ತೆ ಮಾಡಲ್ಪಡುತ್ತಿದೆ ಎಂದು ಹೇಳುತ್ತಾರೆ. ನಾಟಕದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಅವಶ್ಯವಾಗಿ ಆಗುವುದು, ಇದರಲ್ಲಿ ಚಿಂತೆಯ ಮಾತಿಲ್ಲ. ನೀವು ಮಕ್ಕಳೀಗ ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ಏನೇ ಆಗಲಿ ಎಂದಿಗೂ ಕಣ್ಣೀರು ಹಾಕುವುದಿಲ್ಲ. ಯಾರು ಶರೀರ ಬಿಟ್ಟರೂ ಆತ್ಮವು ಇನ್ನೊಂದು ಶರೀರವನ್ನು ತೆಗೆದುಕೊಂಡಿತು, ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ? ಅವರು ಹಿಂತಿರುಗಿ ಬರುವುದಕ್ಕಂತೂ ಸಾಧ್ಯವಿಲ್ಲ. ಅಂದಾಗ ಕಣ್ಣೀರು ಬಂದಿತೆಂದರೆ ಅನುತ್ತೀರ್ಣರಾಗುತ್ತೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾವು ಎಂದಿಗೂ ಅಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ. ಪರಬ್ರಹ್ಮದಲ್ಲಿರುವ ಪರಮೇಶ್ವರನನ್ನ ಪಡೆಯಬೇಕೆಂಬ ಚಿಂತೆ ಇತ್ತು, ಅವರು ಸಿಕ್ಕಿಬಿಟ್ಟರೆಂದರೆ ಇನ್ನೇನು ಬೇಕು? ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ನಾನು ಒಮ್ಮೆ ಮಾತ್ರವೇ ರಾಜಧಾನಿಯನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಬರುತ್ತೇನೆ. ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ. ಯುದ್ಧವು ನಡೆಯಿತು, ಅದರಲ್ಲಿ ಕೇವಲ ಪಾಂಡವರು ಉಳಿದುಕೊಂಡರು. ಅವರು ನಾಯಿಯನ್ನ ಜೊತೆಯಲ್ಲಿಟ್ಟುಕೊಂಡು ಹೋಗಿ ಪರ್ವತಗಳ ಮೇಲೆ ಕರಗಿ ಹೋದರು ಎಂದು ಗೀತೆಯಲ್ಲಿ ತೋರಿಸಿದ್ದಾರೆ. ಜಯವನ್ನ ಗಳಿಸಿದರು ಮತ್ತು ಸತ್ತು ಹೋದರು. ಈ ಮಾತೇ ವಾಸ್ತವಿಕವಾಗಿಲ್ಲ. ಇವೆಲ್ಲವೂ ದಂತಕಥೆಗಳಾಗಿವೆ. ಇದಕ್ಕೆ ಭಕ್ತಿ ಮಾರ್ಗವೆಂದು ಕರೆಯಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳಿಗೆ ಇದರಿಂದ ವೈರಾಗ್ಯವು ಬರಬೇಕು. ಹೇಗೆ ಹಳೆಯ ವಸ್ತುವಿನೊಂದಿಗೆ ತಿರಸ್ಕಾರ ಉಂಟಾಗುತ್ತದೆಯಲ್ಲವೇ? ತಿರಸ್ಕಾರ ಎಂಬ ಶಬ್ದವು ಕಠಿಣವಾಗಿದೆ, ವೈರಾಗ್ಯ ಶಬ್ದವು ಮಧುರವಾಗಿದೆ. ಯಾವಾಗ ಜ್ಞಾನವು ಸಿಗುತ್ತದೆಯೋ ಆಗ ಭಕ್ತಿಯ ಮೇಲೆ ವೈರಾಗ್ಯ ಬಂದು ಬಿಡುತ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ಮತ್ತೆ ಜ್ಞಾನದ ಪ್ರಾಲಬ್ಧವು 21 ಜನ್ಮಗಳಿಗಾಗಿ ಸಿಕ್ಕಿಬಿಡುತ್ತದೆ. ಅಲ್ಲಿ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ನಂತರ ಯಾವಾಗ ನೀವು ವಾಮ ಮಾರ್ಗದಲ್ಲಿ ಹೋಗುತ್ತೀರೋ ಆಗ ಏಣಿಯನ್ನ ಇಳಿಯುತ್ತೀರಿ. ಈಗ ಅಂತ್ಯವಾಗಿದೆ. ತಂದೆಯು ತಿಳಿಸುತ್ತಾರೆ, ಈಗ ಈ ಹಳೆಯ ಪ್ರಪಂಚದಿಂದ ನೀವು ಮಕ್ಕಳಿಗೆ ವೈರಾಗ್ಯ ಬರಬೇಕು. ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ, ನಂತರ ನೀವೇ ದೇವತೆಗಳಾಗುತ್ತೀರಿ. ಅನ್ಯ ಮನುಷ್ಯರು ಈ ಮಾತುಗಳನ್ನ ಏನು ಅರಿತುಕೊಳ್ಳುವರು? ಬಲೆ ವಿರಾಟ ರೂಪದ ಚಿತ್ರವನ್ನು ರಚಿಸುತ್ತಾರೆ. ಅದರಲ್ಲಿ ಶಿಕೆಯೂ ಇಲ್ಲ, ಶಿವನೂ ಇಲ್ಲ. ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ಹೇಳಿಬಿಡುತ್ತಾರೆ. ಶೂದ್ರರಿಂದ ದೇವತೆಗಳನ್ನಾಗಿ ಹೇಗೆ ಮತ್ತು ಯಾರು ಮಾಡುತ್ತಾರೆ ಎಂಬುದೇ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ದೇವಿ ದೇವತೆಗಳು ಎಷ್ಟೊಂದು ಸಾಹುಕಾರರಾಗಿದ್ದೀರಿ, ಅಂದ ಮೇಲೆ ಅಷ್ಟೆಲ್ಲ ಸಂಪತ್ತು ನಂತರ ಎಲ್ಲಿ ಹೋಯಿತು? ತಲೆ ಬಾಗುತ್ತಾ ಬಾಗುತ್ತಾ ಹಣೆಯನ್ನು ಸವಿಸಿಕೊಂಡಿರಿ, ಹಣವನ್ನೂ ಕಳೆದಿರಿ. ಇದು ನೆನ್ನೆಯ ಮಾತಾಗಿದೆ ಅಲ್ಲವೇ? ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿ ಹೋಗಿದ್ದೆನು, ನೀವು ಮತ್ತೆ ಏನಾಗಿ ಬಿಟ್ಟಿದ್ದೀರಿ? ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಲ್ಲಸಲ್ಲದ ಅಂದರೆ ಪರಚಿಂತನೆಯ ವಾರ್ತಾಲಾಪದಿಂದ ವಾತಾವರಣವನ್ನು ಹಾಳು ಮಾಡಬಾರದು. ಏಕಾಂತದಲ್ಲಿ ಕುಳಿತು ಸತ್ಯ ಸತ್ಯವಾದ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನನ್ನ ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನಾವು ಎಂದಿಗೂ ಅಳುವುದಿಲ್ಲ, ಕಣ್ಣೀರು ಹಾಕುವುದಿಲ್ಲವೆಂದು ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ಯಾರು ಸೇವಾದಾರಿ ತಂದೆಯ ಹೃದಯವನ್ನ ಗೆದ್ದಿರುತ್ತಾರೆಯೋ ಅಂತಹವರ ಸಂಘವನ್ನೇ ಮಾಡಬೇಕು. ತಮ್ಮ ರಿಜಿಸ್ಟರ್ನ ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಇಂದಿನ ವರದಾನ, ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂನ ಅಡಿಪಾಯವನ್ನ ಭದ್ರ ಮಾಡಿಕೊಳ್ಳುವಂತಹ
ಪಾಸ್ವಿತ್ ಆನರ್ಭವ. ವರದಾನದ ವಿವರ: ಯಾವ ಮಕ್ಕಳು ಬಹಳ ಕಾಲದಿಂದ ನಿರ್ವಿಘ್ನ ಸ್ಥಿತಿಯ ಅನುಭವಿಯಾಗಿದ್ದಾರೆ ಅವರ ಅಡಿಪಾಯ ಪಕ್ಕಾ ಆಗಿರುವ ಕಾರಣ ಸ್ವಯಂ ಸಹ ಶಕ್ತಿಶಾಲಿಯಾಗಿರುತ್ತಾರೆ ಮತ್ತು ಬೇರೆಯವರನ್ನು ಸಹ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ. ಬಹಳ ಕಾಲದ ಶಕ್ತಿಶಾಲಿ ನಿರ್ವಿಘ್ನ ಆತ್ಮ ಅಂತಿಮದಲ್ಲಿಯೂ ಸಹ ನಿರ್ವಿಘ್ನರಾಗಿ ಪಾಸ್ವಿತ್ ಹಾನರ್ ಆಗಿಬಿಡುತ್ತಾರೆ, ಇಲ್ಲ ಫಸ್ಟ್ ಡಿವಿಷನ್ನಲ್ಲಿ ಬಂದು ಬಿಡುತ್ತಾರೆ. ಆದ್ದರಿಂದ ಸದಾ ಇದೇ ಲಕ್ಷ್ಯವಿರಲಿ, ಬಹುಕಾಲದ ನಿರ್ವಿಘ್ನ ಸ್ಥಿತಿಯ ಅನುಭವ ಅವಶ್ಯವಾಗಿ ಮಾಡಬೇಕು. ಸ್ಲೋಗನ್: ಎಲ್ಲ ಆತ್ಮರ ಪ್ರತಿ ಉಪಕಾರ ಅರ್ಥಾತ್ ಶುಭ ಭಾವನೆ ಇಟ್ಟಾಗ ಸ್ವತಃ ಆಶೀರ್ವಾದಗಳು ಪ್ರಾಪ್ತವಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.